ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಎ ವಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಇವತ್ತಿನ ಈ ತರಗತಿಯಲ್ಲಿ ನಾವು ಎಂಟನೆಯ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಭೂಗೋಳಶಾಸ್ತ್ರ ವಿಭಾಗದ ಅಧ್ಯಾಯ ಮೂರು ವಾಯುಗೋಳ ಈ ಒಂದು ಅಧ್ಯಾಯದ ಪ್ರಶ್ನೆ ಉತ್ತರಗಳನ್ನು ಇವತ್ತು ಚರ್ಚೆ ಮಾಡ್ತಾ ಸಾಗೋಣ ಸ್ನೇಹಿತರೆ ಮೊದಲ ಪ್ರಶ್ನೆ ಈ ರೀತಿಯಾಗಿದೆ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತವಾದ ಉತ್ತರಗಳಿಂದ ಭರ್ತಿ ಮಾಡಿ ಮೊದಲ ಪ್ರಶ್ನೆ ಈ ರೀತಿಯಾಗಿದೆ ವಾಯುಗೋಡದ ಎರಡು ಪ್ರಮುಖ ಅನ್ ಪ್ರಮುಖವಾದಂಥ ಅನಿಲಗಳೆಂದರೆ ಸಾರಜನಕ ಮತ್ತು ಆಮ್ಲಜನಕ ಇನ್ನು ಎರಡನೆಯ ಪ್ರಶ್ನೆ ನೋಡೋಣ ಸ್ನೇಹಿತರೆ ವಾಯುಗೋಡದ ಅತ್ಯಂತ ಕೆಳಸ್ತರ ಪರಿವರ್ತನಾ ಮಂಡಲ ಆಗಿದೆ ಇನ್ನು ಮೂರನೆಯ ಪ್ರಶ್ನೆ ನೋಡೋಣ ಸಮುದ್ರ ಮಟ್ಟದಲ್ಲಿ ವಾಯುಗೂಡದ ಸರಾಸರಿ ಒತ್ತಡವು ಒಂದು ಸಾವಿರದ ಹದಿಮೂರು ಪಾಯಿಂಟ್ ಇಪ್ಪತ್ತೈದು ಮಿಲಿ ಬಾರ್ ಆಗಿರದೆ ಇನ್ನು ಮೂರನೇ ನಾಲ್ಕನೆಯ ಪ್ರಶ್ನೆ ಈ ರೀತಿಯಾಗಿದೆ ಪ್ರತಿ ವಾಣಿಜ್ಯ ಮಾರುತಗಳನ್ನು ಪಶ್ಚಿಮ ಮಾರುತ ಎಂದು ಕರೆಯುತ್ತಾರೆ ಇನ್ನು ಐದನೆಯ ಪ್ರಶ್ನೆ ಹವಾಗುಣದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರ ಹವಾಗುಣ ಶಾಸ್ತ್ರವಾಗಿದೆ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ ಈ ಪ್ರಶ್ನೆ ನಂಬರ್ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತ ಇಲ್ಲಿ ಹೇಳಲಾಗಿದೆ ಒಂದು ವಾಯುಗೋಳ ಎಂದರೇನು ಇದಕ್ಕೆ ಉತ್ತರ ಭೂಮಿಯನ್ನು ಸುತ್ತುವರೆದಿರುವ ಅನಿಲಗಳು ಧೂಳಿನ ಕಣ ಮತ್ತು ನೀರಾವಿಯ ತೆಳುವಾದ ಪದರವನ್ನು ವಾಯುಗೋಳ ಎಂದು ಕರೆಯುತ್ತೇವೆ ವಾಯುಗೋಳದ ಪ್ರಮುಖ ಪದರುಗಳನ್ನು ಹೆಸರಿಸಿ ಅಥವಾ ತಿಳಿಸಿ ವಾಯುಗೋಡದ ಐದು ಪ್ರಮುಖ ಪದರಗಳು ಹೀಗಿವೆ ಪರಿವರ್ತನಾ ಮಂಡಲ ಸಮೂಸ್ನ ಮಂಡಲ ಮಧ್ಯಂತರ ಮಂಡಲ ಉಷ್ಣತಾ ಮಂಡಲ ಬಾಹ್ಯ ಮಂಡಲ ಇನ್ನು ಪ್ರಶ್ನೆ ನಂಬರ್ ಮೂರು ಓಝೋನ್ ಪದರದ ಪ್ರಾಮುಖ್ಯತೆ ಏನು ಓಝೋನ್ ಅನಿಲವು ಸಮೂಸ್ತ ಮಂಡಲದಲ್ಲಿದೆ ಇದು ಅತ್ಯಂತ ಮುಖ್ಯವಾಗಿದ್ದು ಇದು ಸೂರ್ಯನಿಂದ ಬರುವ ಅತಿ ನೇರಳೆ ಕಿರಣಗಳನ್ನು ಹೀರಿಕೊಂಡು ಭೂಮಿಯ ಮೇಲಿನ ಎಲ್ಲ ಜೀವರಾಶಿಗಳನ್ನು ರಕ್ಷಿಸಿದೆ ಇನ್ನು ನಾಲ್ಕನೆಯ ಪ್ರಶ್ನೆ ಶಾಂತ ವಲಯ ಎಂದರೇನು ಅದು ಎಲ್ಲಿ ಕಂಡುಬರುತ್ತದೆ ಉತ್ತರ ಇಲ್ಲಿ ವರ್ಷವೆಲ್ಲ ಸೂರ್ಯನ ಕಿರಣ ಲಂಬವಾಗಿ ಬೀಳುತ್ತವೆ ಆದ್ದರಿಂದ ವಾಯು ಹೆಚ್ಚು ಉಷ್ಣಾಂಶದಿಂದ ಕೂಡಿರುತ್ತದೆ ಇಲ್ಲಿ ವಾಯು ಚಾಲನೆ ಕಡಿಮೆ ಈ ಪ್ರದೇಶವನ್ನು ಈ ಪ್ರದೇಶಗಳು ಪ್ರಶಾಂತವಾಗಿದ್ದು ಲಘು ಮಾರುತಗಳು ಇರುವುದರಿಂದ ಶಾಂತಿ ವಲಯ ಎನ್ನುವರು ಇದು ಸಾಮಾನ್ಯವಾಗಿ ಸಮಭಾಜಕ ವೃತ್ತದಿಂದ ಐವತ್ತು ಉತ್ತರ ಮತ್ತು ಐವತ್ತು ದಕ್ಷಿಣಾಕ್ಷ ಅಕ್ಷಾಂಶದವರಿಗೆ ಕಂಡುಬರುತ್ತದೆ ಇನ್ನು ಪ್ರಶ್ನೆ ನಂಬರ್ ಐದನ್ನು ನೋಡೋಣ ನಿರಂತರ ಮಾರುತಗಳು ಎಂದ ವಿಧಗಳನ್ನು ತಿಳಿಸಿ ನಿರಂತರ ಮಾರುತಗಳ ವಿಧಗಳನ್ನು ತಿಳಿಸಿ ಅಂತ ಕೇಳಲಾಗಿದೆ ನಿರಂತರ ಮಾರುತಗಳನ್ನು ನಿತ್ಯ ಮಾರುತ ಎಂದು ಭೂಮಂಡಲ ಮಾರುತ ಎಂದು ಕರೆಯುವರು ಇವುಗಳಲ್ಲಿ ಮೂರು ವಿಧಗಳು ಅವು ಯಾವುವೆಂದರೆ ವಾಣಿಜ್ಯ ಮಾರುತ ಪ್ರತಿ ವಾಣಿಜ್ಯ ಮಾರುತ ಮತ್ತು ಧ್ರುವೀಯ ಮಾರುತಗಳು ಅಂಥೇಳಿ ನೆಕ್ಸ್ಟ್ ಬರ್ತಕ್ಕಂಥ ಸ್ಥಳೀಯ ಮಾರುತಗಳು ಎಂದರೇನು ಯಾವುದಾದರೂ ಎರಡು ಉದಾಹರಣೆಗಳನ್ನು ಕೊಡಿ ನಿರಂತರ ಮತ್ತು ನಿಯತಕಾಲಿಕ ಮಾರುತಗಳು ಸ್ಥಳೀಯ ಉಷ್ಣಾಂಶ ಒತ್ತಡ ತೇವಾಂಶಗಳ ವ್ಯತ್ಯಾಸದ ಪರಿಣಾಮವೇ ಸ್ಥಳೀಯ ಮಾರುತಗಳು ಎನ್ನುವರು ಪ್ರಮುಖವಾದ ಸ್ಥಳೀಯ ಮಾರುತಗಳನ್ನು ಬೇರೆ ಬೇರೆ ಪ್ರದೇಶಗಳಲ್ಲಿ ನಾನಾ ಹೆಸರಿಂದ ಕರೆಯುವರು ಉದಾಹರಣೆ ಭಾರತದಲ್ಲಿ ಲೂ ಎಂದು ಯು ಎಸ್ ಎನಲ್ಲಿ ಹಿಮಭಕ್ಷಕ ಎನ್ನುವರು ಇನ್ನು ಪ್ರಶ್ನೆ ನಂಬರ್ ಏಳನ್ನು ನೋಡೋಣ ಮೋಡಗಳು ಮೋಡದ ವಿಧಗಳನ್ನು ತಿಳಿಸಿರಿ ಮೋಡಗಳ ಆಕಾರ ಮತ್ತು ಇತರ ಲಕ್ಷಣಗಳಿಗೆ ಅನುಗುಣವಾಗಿ ನಾಲ್ಕು ಮುಖ್ಯ ವಿಧಗಳಾಗಿ ವಿಂಗಡಿಸಲಾಗಿದೆ ಮತ್ತು ಅಲ್ಲಿ ಬರ್ತಕ್ಕಂಥ ನಾಲ್ಕು ವಿಧಗಳು ಪದರು ಮೋಡಗಳು ರಾಶಿ ಮೋಡಗಳು ಹಿಮ್ಮಕನಗಳು ಮತ್ತು ರಾಶಿ ದೃಷ್ಟಿ ಮೋಡಗಳು ಅಂಥೇಳಿ ಇನ್ನು ಮುಂದೆ ಬರ್ತಕ್ಕಂಥ ಪ್ರಶ್ನೆ ಹವಾಗುಣ ಮತ್ತು ವಾಯುಗುಣಕ್ಕಿರುವ ವ್ಯತ್ಯಾಸಗಳೇನು ಅಂತ ಕೇಳಲಾಗಿದೆ ಒಂದು ಸ್ಥಳದ ಅಲ್ಪಾವಧಿಯ ವಾಯುಗುಣದ ಪರಿಸ್ಥಿತಿಯನ್ನು ಹವಾಗುಣ ಎನ್ನುವರು ಮೋಡಯುಕ್ತ ಪ್ರಕಾರ ಬಿಸಿಲು ಹಿತಕರ ಹವಾಗುಣ ಇವು ವೈಜ್ಞಾನಿಕ ಅಧ್ಯಯನವೇ ಹವಾಗುಣಶಾಸ್ತ್ರ ಎನ್ನುವರು ವಾಯುಗುಣ ಎಂದರೆ ಒಂದು ಪ್ರದೇಶದ ದೀರ್ಘಾವಧಿಯ ಸರಾಸರಿಯನ್ನು ವಾಯುಗುಣ ಎನ್ನುವರು ಉದಾಹರಣೆ ತಂಡ್ರ ವಾಯುಗುಣ ಮರುಭೂಮಿ ವಾಯುಗುಣ ಸಾಮಾಜಿಕ ವೃತ್ತದ ವಾಯುಗುಣ ಬೇರೆ ಬೇರೆ ರೀತಿಯಾಗಿರುತ್ತವೆ ಈ ರೀತಿಯ ವಾಯುಗುಣದ ಅಧ್ಯಯನವನ್ನು ಮಾಡುವ ವಿಧಾನಕ್ಕೆ ವಾಯುಗುಣಶಾಸ್ತ್ರ ಎನ್ನುವರು ಹವಾಗುಣ ಅಲ್ಪಾವಧಿಯ ಹಗು ಹವಾಗುಣ ಅಧ್ಯಯನ ವಾಯುಗುಣ ದೀರ್ಘಾವಧಿಯ ಹವಾಗುಣದ ಅಧ್ಯಯನವಾಗಿದೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಕೆಳಗಿನ ಒಳಗೆ ಅರ್ಥ ಬರೆಯಿರಿ ಅಯಾನ ವಲಯ ಮಧ್ಯಂತರ ಮಂಡಲದ ನಂತರ ಉಷ್ಣ ಉಷ್ಣತಾ ಮಂಡಲ ಎನ್ನುವರು ಮಧ್ಯಂತರ ಮಂಡಲದ ನಂತರದ ಒಂದು ವಲಯವನ್ನು ಉಷ್ಣತಾ ಮಂಡಲ ಎನ್ನುವರು ಈ ವಲಯದ ಉಷ್ಣಾಂಶ ಅಧಿಕವಾಗಿರುವ ಕಾರಣ ಅನಿಲದ ಅಣುಗಳು ಆಯಾಮಗಳಿಗೆ ಪರಿವರ್ತನೆ ಹೊಂದಿರುತ್ತದೆ ಪರಿವರ್ತನೆ ಹೊಂದಿರುತ್ತದೆ ಆದ ಕಾರಣ ಇದನ್ನು ಆಯಾನು ಮಂಡಲ ಅಥವಾ ಅಯಾನು ವಲಯ ಎನ್ನುವರು ಇನ್ನು ಸಾಮಾನ್ಯ ಇಳಿಕೆಯ ದರ ಅತಿ ಎತ್ತರಕ್ಕೆ ಹೋದಂತೆಲ್ಲ ಅನಿಲಗಳ ಪ್ರಮಾಣ ಕಡಿಮೆಯಾಗಿ ಒತ್ತಡವು ಕಡಿಮೆಯಾಗಿ ಉಷ್ಣಾಂಶವು ಕಡಿಮೆಯಾಗುತ್ತಾ ಹೋಗುತ್ತದೆ ಇದನ್ನು ಸಾಮಾನ್ಯ ಇಳಿಕೆಯ ದರ ಸಾಮಾನ್ಯ ಇಳಿಕೆಯ ಪ್ರಮಾಣ ಎನ್ನುವರು ಇನ್ನು ಶೀತ ವಲಯ ಈ ವಲಯ ಸೂರ್ಯನ ಕಿರಣಗಳು ಅತ್ಯಂತ ಊರಿಯಾಗಿ ಬೀಳುವುದರಿಂದ ಇಲ್ಲಿ ಉಷ್ಣಾಂಶ ಅತಿ ಕಡಿಮೆ ಬೇಸಿಗೆ ಉಷ್ಣಾಂಶ ಸ್ವಲ್ಪ ಅಧಿಕವಾಗಿರುತ್ತದೆ ಮತ್ತು ಚಳಿಗಾಲದಲ್ಲಿ ಉಷ್ಣಾಂಶ ಅತಿ ಕಡಿಮೆ ಇರುವ ಕಾರಣ ಈ ವಲಯವನ್ನು ಶೀತ ವಲಯ ಎನ್ನುವರು ಈ ಪ್ರದೇಶಗಳು ಅತಿ ಕಡಿಮೆ ಪ್ರದೇಶ ಆಗಿರುತ್ತದೆ ಇನ್ನು ಬರ್ತಕ್ಕಂಥದ್ದು ಅಲ್ಪ ಅಕ್ಷಾಂಶ ಉತ್ತರ ಉಪ ಉಷ್ಣವಲಯ ಅಧಿಕ ಒತ್ತಡ ಪ್ರದೇಶ ಪಟ್ಟಿಗಳು ಮೂವತ್ತರಿಂದ ಮೂವತ್ತೈದು ಉತ್ತರ ಅಕ್ಷಾಂಶ ವಲಯ ಕಂಡುಬರುವ ಈ ವಲಯವನ್ನು ಅಲ್ಪ ಅಕ್ಷಾಂಶ ವಲಯ ಎಂದು ಕರೆಯುವರು ನೆಕ್ಸ್ಟ್ ಬರ್ತಕ್ಕಂಥದ್ದು ಆರೋಹ ಮಳೆ ಇದನ್ನು ಆರೋಹ ಮಳೆ ಅಥವಾ ಭೂ ಸ್ವರೂಪ ಮಳೆ ಎಂದು ಕರೆಯುವರು ತೇವಾಂಶವನ್ನು ಹೊಂದಿರುವ ವಾಯುವು ಚಲನ ದಿಕ್ಕಿಗೆ ಅಡ್ಡಲಾಗಿರುವ ಬೆಟ್ಟಗಳನ್ನು ತೆರೆಯಲ್ಪಟ್ಟು ಅದು ಎತ್ತರಕ್ಕೆ ಹೋದಂತೆಲ್ಲ ವಾಯು ತಂಪಾಗಿ ಅದರಲ್ಲಿರುವ ಜಲಾಂಶ ಗಣಿಕರಣಿ ಗಣೀಕರಿಸಿ ಮಳೆ ಬೀಳುವುದು ಇದನ್ನು ಪರ್ವತದ ಮಳೆ ಅಥವಾ ಆರೋಹ ಮಳೆ ಎನ್ನುವರು ಇನ್ನು ವಾಯುಗುಣಶಾಸ್ತ್ರ ಒಂದು ಪ್ರದೇಶ ದೀರ್ಘಾವಧಿಯ ಹವಾಗುಣ ಸರಾಸರಿಯೇ ವಾಯುಗುಣ ಎನ್ನುವರು ವಾಯುಗುಣದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ವಾಯುಗುಣಶಾಸ್ತ್ರ ಎನ್ನುವರು ಸೊ ಸ್ನೇಹಿತರೆ ಇಲ್ಲಿಯವರಿಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು